Hello students, welcome to the Don Bosco PU College online classes. We are trying our best to make teaching learning experience easy for our students. So subscribe to our YouTube channel and press the bell icon to never miss any update. Hi everyone, welcome to Business Studies class by Don Bosco PU College Chitradurga. In this session, we shall discuss about fixed shop retailers. In the previous class, we discussed about first type of retailers, that is itinerant retailers. Okay, na? Now fixed shop retailers bagge ee class alli discuss madana. Previous class alli naavu first type of retailers meaning nodidvi, adhe tara first type of retailers yaru itinerant retailers ಬಗ್ಗೆ ನೋಡಿದ್ವಿ, ಅವರ ಫೀಚರ್ಸ್ ನೋಡಿದ್ವಿ. ಅಂದ್ರೆ ಫೀಚರ್ಸ್ ಅಲ್ಲಿ ಏನ್ ನೋಡಿದ್ವಿ, ಅವ್ರ ಹತ್ರ ಲಿಮಿಟೆಡ್ ರಿಸೋರ್ಸಸ್ ಇರುತ್ತೆ, ಪ್ಲಸ್ ಅವ್ರಿಗೆ ಆದಂತ ಫಿಕ್ಸ್ಡ್ ಪ್ಲೇಸ್ ಇರೋದಿಲ್ಲ, ಅವ್ರು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ತಿರ್ತಾರೆ. ಅಂದ್ರೆ ಯಾವ ತರ ಪ್ಲೇಸಸ್ ಗೆ ಜನ ಎಲ್ಲಿ ಜಾಸ್ತಿ ಸೇರ್ತಾರೆ ಆ ತರ ಪ್ಲೇಸಸ್ ಗೆ ಅವ್ರು ಶಿಫ್ಟ್ ಆಗ್ತಿರ್ತಾರೆ. ಓಕೆ, ಈ ತರ ಅಂದ್ರೆ ಅವ್ರು ಮಾರೋ ಪ್ರಾಡಕ್ಟ್ಸ್ ಯಾವ ತರ ಇರುತ್ತೆ, ಆಫ್ ಲೆಸ್ ವ್ಯಾಲ್ಯೂ ಇರುತ್ತೆ, ಕನ್ಸ್ಯೂಮರ್ ಗೂಡ್ಸ್ ಅಂದ್ರೆ ನಾವು ಡೇ ಟು ಡೇ ಲೈಫ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಆ ತರ ಪ್ರಾಡಕ್ಟ್ಸ್ ನ ಮಾತ್ರ ಅವ್ರು ಮಾರೋದು. ಫೈನ್, ದೆನ್ ಇಷ್ಟು ಫೀಚರ್ಸ್ ನೋಡಿದ್ವಿ. ಅದಾದ್ಮೇಲೆ ಮತ್ತೆ ಸಬ್ ಟೈಪ್ಸ್ ಆಫ್ ಇಟಿನರೆಂಟ್ ರಿಟೈಲರ್ಸ್, ಅಂದ್ರೆ ಇಟಿನರೆಂಟ್ ರಿಟೈಲರ್ಸ್ ಅಲ್ಲಿ ಸಬ್ ಟೈಪ್ಸ್ ನೋಡಿದ್ವಿ. ಯಾವುದು ಪೆಡ್ಲಾರ್ಸ್ ಅಂಡ್ ಹಾಕರ್ಸ್ ನೋಡಿದ್ವಿ, ದೆನ್ ಸ್ಟ್ರೀಟ್ ಟ್ರೇಡರ್ಸ್ ನೋಡಿದ್ವಿ, ಮಾರ್ಕೆಟ್ ಟ್ರೇಡರ್ಸ್ ನೋಡಿದ್ವಿ, ದೆನ್ ಚೀಪ್ ಜ್ಯಾಕ್ಸ್ ಬಗ್ಗೆ ನೋಡಿದ್ವಿ, ರೈಟ್? ಓಕೆ, ಸೊ ಇಷ್ಟು ಟೈಪ್ಸ್ ನೋಡಿದ್ವಿ ಪ್ರೀವಿಯಸ್ ಕ್ಲಾಸ್ ನಲ್ಲಿ. ಇದು ಸೆಕೆಂಡ್ ಟೈಪ್, ಯಾವ್ದ್ರಲ್ಲಿ ರಿಟೈಲರ್ಸ್ ನಲ್ಲಿ ಎರಡನೇ ವಿಧ ಇದು. ಯಾವುದು? ಫಿಕ್ಸ್ಡ್ ಶಾಪ್ ರಿಟೈಲರ್ಸ್. ಓಕೆ, ಫೈನ್. ನಾನು ಇಟಿನರೆಂಟ್ ರಿಟೈಲರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದ್ದೆ, ಏನಂತ ಹೇಳಿದ್ದೆ, ಅವ್ರಿಗೆ ಆದಂತ ಒಂದು ಫಿಕ್ಸ್ಡ್ ಪ್ಲೇಸ್ ಇರೋದಿಲ್ಲ. ಫೈನ್, ಒಂದು. ಎರಡನೇದು, ಅವ್ರಿಗೆ ಸಿನ್ಸ್ ದೇ ಡು ನಾಟ್ ಹ್ಯಾವ್ ಫಿಕ್ಸ್ಡ್ ಪ್ಲೇಸ್ ದೇ ಹ್ಯಾವ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ರೈಟ್? ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ಬೇಕು. ಆ ಕಾರಣಕ್ಕಾಗಿ ಅವ್ರಿಗೆ ಈಸಿ ಆಗ್ಲಿ, ಕಷ್ಟ ಆಗಬಾರ್ದು ಅಂತ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ರಿಸೋರ್ಸಸ್ ನ ಕಮ್ಮಿ ಇಟ್ಕೊಂಡಿರ್ತಾರೆ. ಅದು ಎರಡು, ಒಂದು ನೋ ಫಿಕ್ಸ್ ಪ್ಲೇಸ್ ಫಾರ್ ದಮ್, ಎರಡನೇದು ರಿಸೋರ್ಸಸ್ ಕಮ್ಮಿ ಇಟ್ಕೊಂಡಿರ್ತಾರೆ. ಓಕೆ, ಮೂರನೇದು ಅವರು ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನ ಮಾರ್ತಾರೆ. ಓಕೆ, ಫೈನ್. ಇಷ್ಟು ಮೇಜರ್ ಫೀಚರ್ಸ್ ಹೇಳಿದ್ದೆ, ರೈಟ್? ಓಕೆ, ಜಸ್ಟ್ ಆಪೋಸಿಟ್ ಬಂದ್ಬಿಟ್ಟು ಈ ಫಿಕ್ಸ್ಡ್ ಶಾಪ್ ರಿಟೈಲರ್ಸ್, ಅಂದ್ರೆ ಎರಡನೇ ವಿಧ ಫಸ್ಟ್ನೇ ವಿಧಕ್ಕಿಂತ ಜಸ್ಟ್ ಆಪೋಸಿಟ್ ಇದೆ ಅಷ್ಟೇ. ಫಸ್ಟ್ನೇ ವಿಧದಲ್ಲಿ ಅವ್ರಿಗೆ ಫಿಕ್ಸ್ಡ್ ಪ್ಲೇಸ್ ಇರೋದಿಲ್ಲ, ಇವ್ರಿಗಿದೆ. ಆ ಹೆಸರಲ್ಲೇ ಗೊತ್ತಾಗುತ್ತೆ ನೋಡ್ರಿ, ಇಲ್ಲಿ ಫಿಕ್ಸ್ಡ್ ಶಾಪ್ ರಿಟೈಲರ್ಸ್. ಇವ್ರು ರಿಟೈಲರ್ಸ್, ಯಾವ ಶಾಪ್? ಫಿಕ್ಸ್ಡ್ ಶಾಪ್ ಅಂದ್ರೆ ಇವರಿಗೆ ಫಿಕ್ಸ್ಡ್ ಪ್ಲೇಸ್ ಇದೆ ಇವರಿಗೆ. ಓಕೆ, ಇವರಿಗೆ ಇವ್ರದೇ ಆದಂತ ಫಿಕ್ಸ್ಡ್ ಪ್ಲೇಸ್ ಇದೆ. ಫಿಕ್ಸ್ಡ್ ಪ್ಲೇಸ್ ಇರೋದ್ರಿಂದ ಇವ್ರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗೋ ಅವಶ್ಯಕತೆ ಇಲ್ಲ, ಮೂವ್ ಆಗೋದಿಲ್ಲ. ಇನ್ನೊಂದೇನಂದ್ರೆ, ಇವ್ರಿಗೆ ಫಿಕ್ಸ್ಡ್ ಪ್ಲೇಸ್ ಇರೋದ್ರಿಂದ ರಿಸೋರ್ಸಸ್ ಬಂದ್ಬಿಟ್ಟು ಲಾರ್ಜ್ ಸ್ಕೇಲ್ ಇಟ್ಕೊಂಡಿರ್ತಾರೆ. ಅಂದ್ರೆ ಕಂಪೇರ್ ಟು ಇಟಿನರೆಂಟ್ ರಿಟೈಲರ್ಸ್ ಕಂಪೇರ್ ಮಾಡಿದ್ರೆ ಇವರು ರಿಸೋರ್ಸಸ್ ಜಾಸ್ತಿ ಇಟ್ಕೊಂಡಿರ್ತಾರೆ. ಈ ರಿಸೋರ್ಸಸ್ ಅಂದ್ರೆ ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ ಇರ್ಬೋದು, ದೆನ್ ಪ್ರಾಡಕ್ಟ್ಸ್ ಇರ್ಬೋದು, ಇವನ್ನ ಜಾಸ್ತಿ ಇಟ್ಕೊಂಡಿರ್ತಾರೆ. ಓಕೆ, ಫೈನ್. ಓಕೆ, ದೆನ್ ಇಟಿನರೆಂಟ್ ರಿಟೈಲರ್ಸ್ ಕಂಪೇರ್ ಮಾಡಿದ್ರೆ ಇವರು ಜಾಸ್ತಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡ್ತಾರೆ, ಯಾಕಂದ್ರೆ ಇವ್ರ ಹತ್ರ ಫಿಕ್ಸ್ಡ್ ಪ್ಲೇಸ್ ಇರುತ್ತೆ. ಯು ಗಾಟ್ ದ ಪಾಯಿಂಟ್, ರೈಟ್? ಇಷ್ಟು ಮೀನಿಂಗ್. ಇವರು ರಿಟೈಲರ್ಸ್, ಅವರು ರಿಟೈಲರ್ಸ್, ಇದು ಎರಡನೇ ವಿಧ ಅಷ್ಟೇ ಇದೆ. ಓಕೆ, ಮೈನ್ ಆಗಿ ಏನು ಪ್ಲಸ್ ಪಾಯಿಂಟ್ ಇವರಿಗೆ, ಫಿಕ್ಸ್ಡ್ ಪ್ಲೇಸ್ ಇದೆ ಇವರಿಗೆ. ಫೈನ್. ಓಕೆ, ಈಗ ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ಈಗ ಇನ್ನೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ ನಿಮಗೆ ಯಾವಾಗ ನಾವು ಫೀಚರ್ಸ್ ಆಫ್ ಫಿಕ್ಸ್ಡ್ ಶಾಪ್ ರಿಟೈಲರ್ಸ್ ಬಗ್ಗೆ ನೋಡಿದಾಗ. ಅಂದ್ರೆ ಫಿಕ್ಸ್ಡ್ ಶಾಪ್ ರಿಟೈಲರ್ಸ್ ಲಕ್ಷಣಗಳು ನೋಡ್ತಾ ಹೋದಾಗ ನಮಗೆ ಕ್ಲಿಯರ್ ಐಡಿಯಾ ಸಿಕ್ಬಿಡುತ್ತೆ. ಓಕೆ, ಡಿಸ್ಕಸ್ ಮಾಡ್ತಾ ಹೋಗಲ್ಲ. ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿಕ್ಸ್ಡ್ ಶಾಪ್ ರಿಟೈಲರ್ಸ್, ಅವರ ಲಕ್ಷಣಗಳು ಏನು? ಓಕೆನಾ, ನೋಡ್ತಾ ಹೋಗೋಣ ಒನ್ ಬೈ ಒನ್. ವಾಟ್ ಇಸ್ ದ ಫಸ್ಟ್ ಫೀಚರ್ ಆಫ್ ಅವರ್ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫಿಕ್ಸ್ಡ್ ಶಾಪ್ ರಿಟೈಲರ್ ಈಸ್ ಕಂಪೇರ್ಡ್ ವಿತ್ ದ ಇಟಿನರೆಂಟ್ ಟ್ರೇಡರ್ಸ್ ನಾರ್ಮಲಿ ದೇ ಹ್ಯಾವ್ ಗ್ರೇಟರ್ ರಿಸೋರ್ಸಸ್ ಅಂಡ್ ಆಪರೇಟ್ ಆನ್ ಎ
ರಿಲೇಟಿವ್ಲಿ ಲಾರ್ಜ್ ಸ್ಕೇಲ್ ಅಂದ್ರೆ ಇಟಿನರೆಂಟ್ ರಿಟೇಲರ್ಸ್ ಕಂಪೇರ್ ಮಾಡ್ತಿದ್ದಾರೆ. ಇವರು ಕಂಪೇರ್ ಮಾಡಿದಾಗ ಇವ್ರ ಹತ್ರ ರಿಸೋರ್ಸ್ ಜಾಸ್ತಿ ಇಟ್ಕೊಂಡಿರ್ತಾರೆ. ಯಾಕೆ ರೀಸನ್ ಹೇಳಿ ನೋಡೋಣ. ಇವರಿಗೆ ಇವರದೇ ಆದಂತ ಫಿಕ್ಸ್ಡ್ ಶಾಪ್ ಇದೆ, ಫಿಕ್ಸ್ಡ್ ಪ್ಲೇಸ್ ಇದೆ, ರೈಟ್? ಅವ್ರ ಹತ್ರ ಫಿಕ್ಸ್ಡ್ ಶಾಪ್ ಇಲ್ಲ, ಫಿಕ್ಸ್ಡ್ ಪ್ಲೇಸ್ ಇಲ್ಲ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗ್ಬೇಕು, ಅವರಿಗೆ ಕಷ್ಟ ಆಗ್ಬಾರ್ದು ಅಂತ ರಿಸೋರ್ಸಸ್ ನ ಕಮ್ಮಿ ಇಟ್ಕೊಂಡಿರ್ತಾರೆ. ಇವರಿಗೆ ಮೂವ್ ಆಗೋ ನೆಸೆಸಿಟಿ ಇಲ್ಲ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ರಿಸೋರ್ಸಸ್ ಅಂದ್ರೆ ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ ಇರ್ಬೋದು, ಪ್ರಾಡಕ್ಟ್ಸ್ ಇರ್ಬೋದು, ಈ ತರ ಪ್ರಾಡಕ್ಟ್ಸ್ ಇರ್ಬೋದು, ಏನ್ ಮಾಡ್ತಾರೆ ಇವರು ಅದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಇಟ್ಕೊಂಡಿರ್ತಾರೆ, ಪ್ಲಸ್ ಸ್ಟಾಕ್ ಇಟ್ಕೊಂಡಿರ್ತಾರೆ. ಓಕೆನಾ? ಫೈನ್, ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ. ಪ್ಲಸ್ ಇನ್ನೊಂದೇನಂದ್ರೆ ಇವರು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾರೆ. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾರೆ. ಯಾರು ಕಂಪೇರ್ ಮಾಡಿದ್ರೆ? ಇಟಿನರೆಂಟ್ ರಿಟೇಲರ್ಸ್ ಕಂಪೇರ್ ಮಾಡಿದ್ರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ. ಎರಡನೇ ಫೀಚರ್ ಏನ್ ನೋಡೋಣ, ಯಾರ್ದು ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಇದು ಎರಡನೇ ಲಕ್ಷಣ ನೋಡೋಣ. ದೀಸ್ ರಿಟೇಲರ್ಸ್ ಮೇ ಬಿ ಡೀಲಿಂಗ್ ಇನ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇನ್ಕ್ಲೂಡಿಂಗ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಆಸ್ ವೆಲ್ ಆಸ್ ನಾಟ್ ಡ್ಯೂರಬಲ್ಸ್. ಫಸ್ಟ್ ನಿಮಗೆ ಡ್ಯೂರಬಲ್ಸ್ ಅಂದ್ರೆ ಏನಂತ ಹೇಳ್ಬಿಡ್ತೀನಿ, ನಾಟ್ ಡ್ಯೂರಬಲ್ಸ್ ಅಂದ್ರೆ ಏನಂತ ಹೇಳ್ಬಿಡ್ತೀನಿ. ಡ್ಯೂರಬಲ್ಸ್ ಅಂದ್ರೆ ತುಂಬಾ ದಿವಸ ಯೂಸ್ ಮಾಡುವಂತ ವಸ್ತುಗಳು. ನಾವು ತುಂಬಾ ವರ್ಷ ತುಂಬಾ ತಿಂಗಳು ಯೂಸ್ ಮಾಡ್ತೀವಿ, ಆ ತರ ಪ್ರಾಡಕ್ಟ್ಸ್ ನ ಡ್ಯೂರಬಲ್ಸ್ ಅಂತಾರೆ. ನಾನ್ ಡ್ಯೂರಬಲ್ಸ್ ಅಂದ್ರೆ ಜಸ್ಟ್ ಆಪೋಸಿಟ್, ತುಂಬಾ ವರ್ಷ ತುಂಬಾ ತಿಂಗಳು ತುಂಬಾ ದಿವಸ ಯೂಸ್ ಮಾಡಕ್ ಆಗೋದಿಲ್ಲ, ಖಾಲಿ ಆಗ್ಬಿಡ್ತವೆ, ಆ ತರ ಪ್ರಾಡಕ್ಟ್ಸ್ ನ ನಾನ್ ಡ್ಯೂರಬಲ್ಸ್ ಅಂತಾರೆ. ಡ್ಯೂರಬಲ್ಸ್ ಎಕ್ಸಾಂಪಲ್ಸ್, ತುಂಬಾ ದಿವಸ ಯಾವ್ದಾವ್ದು ಯೂಸ್ ಮಾಡ್ತೀರಾ ಮನೆಗೆ? ಟಿವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಷಿನ್ ಇರ್ಬೋದು, ಎ ಸಿ ಇರ್ಬೋದು, ಓಕೆನಾ? ವೆಹಿಕಲ್ಸ್ ಇರ್ಬೋದು. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಜ್ಯುವೆಲ್ಲರಿ ಇರ್ಬೋದು, ವಾಚ್ ಇರ್ಬೋದು, ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಡ್ಯೂರಬಲ್ಸ್. ನಾನ್ ಡ್ಯೂರಬಲ್ಸ್ ಅಂದ್ರೆ ತುಂಬಾ ದಿವಸ ಯೂಸ್ ಮಾಡಕ್ ಆಗೋದಿಲ್ಲ, ಖಾಲಿ ಆಗ್ಬಿಡ್ತವೆ, ಕೆಲವೇ ಕೆಲವು ಯೂಸ್ ಗಳಲ್ಲಿ ಅವು ಖಾಲಿ ಆಗ್ಬಿಡ್ತವೆ. ಎಕ್ಸಾಂಪಲ್ಸ್, ನಾವು ಡೈಲಿ ಯೂಸ್ ಮಾಡ್ತೀವಲ್ಲ, ಏನು ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಶಾಂಪೂ ಇರ್ಬೋದು, ಮ್ಯಾಚ್ ಬಾಕ್ಸ್ ಇರ್ಬೋದು, ಎಡಿಬಲ್ ಆಯಿಲ್ ಇರ್ಬೋದು, ಅದರ್ ಈಟಬಲ್ಸ್ ಇರ್ಬೋದು, ಸ್ಪೈಸಸ್ ಇರ್ಬೋದು. ಓಕೆ, ಇವನ್ನ ಏನಂತ ಕರಿತೀವಿ ನಾವು? ನಾನ್ ಡ್ಯೂರಬಲ್ಸ್ ಅಂತ ಕರಿತೀವಿ. ಇದೆರಡು ಯಾವ್ದ್ರಲ್ಲಿ ಬರುತ್ತೆ? ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಲ್ಲಿ ಬರುತ್ತೆ, ಯಾಕಂದ್ರೆ ಇದನ್ನ ನಾವು ಯೂಸ್ ಮಾಡ್ತೀವಿ, ಎಂಡ್ ಯೂಸರ್ಸ್ ಯೂಸ್ ಮಾಡ್ತೀವಿ ಇದನ್ನ ಎರಡನ್ನು, ಡ್ಯೂರಬಲ್ಸ್ ನಾನ್ ಡ್ಯೂರಬಲ್ಸ್. ಓಕೆನಾ? ಇವರು ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಬಂದ್ಬಿಟ್ಟು ಎರಡನ್ನೂ ಮಾರೋದು ತಗೊಳೋದು ಮಾರ್ತಾರೆ. ಎರಡನ್ನೂ ಮಾರ್ತಾರೆ, ಅದನ್ನ ಡ್ಯೂರಬಲ್ಸ್ ನಾನ್ ಡ್ಯೂರಬಲ್ಸ್ ಎರಡನ್ನು ಮಾರ್ತಾರೆ. ಬಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ ಪ್ರಕಾರ ಇಟಿನರೆಂಟ್ ರಿಟೇಲರ್ಸ್ ಇದಾರಲ್ಲ, ಫಸ್ಟ್ ಟೈಪ್, ಅವರು ಬರೇ ನಾನ್ ಡ್ಯೂರಬಲ್ಸ್ ಮಾತ್ರ ಮಾರ್ತಾರೆ, ಡ್ಯೂರಬಲ್ಸ್ ಮಾರಲ್ಲ ಯೂಶಲಿ. ಓಕೆನಾ? ಮೇಜರ್ ಕೇಸಸ್ ನಲ್ಲಿ ನಾನ್ ಡ್ಯೂರಬಲ್ಸ್ ಮಾತ್ರ ಮಾರ್ತಾರೆ, ಅಂದ್ರೆ ಸೋಪ್ ಪೇಸ್ಟ್, ಏನು ಶಾಂಪೂ, ಸ್ಪೈಸಸ್, ಈ ತರ ಐಟಮ್ಸ್. ಯು ಗಾಟ್ ದ ಪಾಯಿಂಟ್, ರೈಟ್? ಬಟ್ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಬಂದು ಎರಡೂ ಟೈಪ್ಸ್ ನ ಮಾರ್ತಾರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ನೆಕ್ಸ್ಟ್ ಫೀಚರ್ ಏನಂತ ನೋಡೋಣ. ದಿಸ್ ಕ್ಯಾಟಗರಿ ಆಫ್ ರಿಟೇಲರ್ಸ್ ಹ್ಯಾಸ್ ಗ್ರೇಟರ್ ಕ್ರೆಡಿಬಿಲಿಟಿ ಇನ್ ದ ಮೈಂಡ್ಸ್ ಆಫ್ ಕಸ್ಟಮರ್ಸ್ ಅಂಡ್ ದೇ ಆರ್ ಇನ್ ದ ಪೊಸಿಷನ್ ಟು ಪ್ರೊವೈಡ್ ಗ್ರೇಟರ್ ಸರ್ವಿಸಸ್ ಟು ದ ಕಸ್ಟಮರ್ಸ್ ಸಚ್ ಆಸ್ ಹೋಮ್ ಡೆಲಿವರಿ, ಗ್ಯಾರಂಟೀಸ್, ರಿಪೇರ್ಸ್, ಕ್ರೆಡಿಟ್ ಫೆಸಿಲಿಟೀಸ್, ಅವೈಲಬಿಲಿಟಿ ಆಫ್ ಸ್ಪೇರ್ಸ್ ಎಕ್ಸೆಟ್ರಾ. ಅಂದ್ರೆ ಈ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಬಂದ್ಬಿಟ್ಟು ಗ್ರೇಟರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾರಂತೆ. ಹೇಗೆ ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಕೊಡ್ತಾರಂತೆ. ಹೇಗೆ ಕೊಡ್ತಾರಂದ್ರೆ ಕೆಲವೊಂದು ಎಕ್ಸ್ಟ್ರಾ ಸರ್ವಿಸಸ್ ಕೊಡೋ ಮೂಲಕ ಕಸ್ಟಮರ್ ಸರ್ವಿಸಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನ ಜಾಸ್ತಿ ಕೊಡ್ತಾರೆ. ಏನ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಸರ್ವಿಸ್ ಅಂದ್ರೆ, ಇವರು ಡೋರ್ ಡೆಲಿವರಿ ಕೊಡ್ತಾರೆ, ಪ್ಲಸ್ ಗ್ಯಾರಂಟಿ ಕೊಡ್ತಾರೆ, ಗ್ಯಾರಂಟಿ ಅವ್ರ ವಾರಂಟಿ ಕೊಡ್ತಾರೆ. ಅಂದ್ರೆ ಪ್ರಾಡಕ್ಟ್ಸ್ ಏನಾದ್ರೂ ಕೆಟ್ಟೋದ್ರೆ ವಿತ್ ಇನ್ 1 or 2 years ನಾವು ಪ್ರಿಸ್ಕ್ರೈಬ್ ಟೈಮ್ ಇಡಿರ್ತೀವಿ, ಅದ್ರೊಳಗಾಗಿ ಪ್ರಾಡಕ್ಟ್ಸ್ ಏನಾದ್ರೂ ಕೆಟ್ಟೋದು ಹಾಳಾಗೋಗೋದು ಆದ್ರೆ ನಾವು ಅದನ್ನ ರಿಪ್ಲೇಸ್ ಮಾಡ್ಕೊಡ್ತೀವಿ, ಇಲ್ಲ ಫ್ರೀ ರಿಪೇರ್ ಮಾಡ್ಕೊಡ್ತೀವಿ, ಅದಾದ್ಮೇಲೆ ರಿಪೇರ್ಸ್ ಮಾಡ್ಕೊಡ್ತಾರೆ. ದೆನ್ ಕ್ರೆಡಿಟ್ ಫೆಸಿಲಿಟಿ, ಸಾಲ ಕೊಡ್ತಾರೆ. ದೆನ್ ಸ್ಪೇರ್ ಪಾರ್ಟ್ಸ್ನು ಮಾರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ವಾಚ್ಗೆ ಸೆಲ್ ಹೋಯ್ತು, ವಾಚ್ಗೆ ಸೆಲ್ ಹೋಯ್ತು, ಬೆಲ್ಟ್ ಹೋಯ್ತು, ಅದನ್ನ ಹೊಸದಾಗಿ ಹಾಕೊಡ್ತಾರೆ. ಈಗ ಗಾಟ್ ದ ಪಾಯಿಂಟ್, ರೈಟ್? ವಾಷಿಂಗ್ ಮಿಷಿನ್ ಅಲ್ಲಿ ಗೇರ್ ಬಾಕ್ಸ್ ಹೋಯ್ತು, ಈಗ ಗಾಟ್ ದ ಪಾಯಿಂಟ್, ರೈಟ್? ಮೋಟರ್ ಹೋಯ್ತು. ಸೊ ಆ ತರ ಸ್ಪೇರ್ ಪಾರ್ಟ್ಸ್ ನ ರೀಪ್ಲೇಸ್ ಮಾಡ್ಕೊಡ್ತಾರೆ. ಸೊ ಈ ತರ ಎಕ್ಸ್ಟ್ರಾ ಸರ್ವಿಸಸ್ ಕೊಡೋ ಮೂಲಕ ಇವ್ರೇನ್ ಮಾಡ್ತಾರೆ, ಕಸ್ಟಮರ್ ಸರ್ವಿಸಸ್ ನ ಜಾಸ್ತಿ ಕೊಡ್ತಾರಂತೆ. ಅಂದ್ರೆ ಕಂಪೇರ್ ಟು ಇಟಿನರೆಂಟ್ ರಿಟೈಲರ್ಸ್, ಯಾರು ಜಾಸ್ತಿ ಕೊಡೋದು? ಫಿಕ್ಸ್ಡ್ ಶಾಪ್ ರಿಟೈಲರ್ಸ್. ನಾವು ಇವ್ರ ಬಗ್ಗೆ ಮಾತಾಡ್ತಿರೋದು, ಫಿಕ್ಸ್ಡ್ ಶಾಪ್ ರಿಟೈಲರ್ಸ್ ಬಗ್ಗೆ ಮಾತಾಡ್ತಿರೋದು. ಓಕೆನಾ? ನೆಕ್ಸ್ಟ್ ನೋಡೋಣ.
ಇದರಲ್ಲಿ ಸಬ್ ಟೈಪ್ಸ್ ನಾವು ಇಟಿನರೆಂಟ್ ರಿಟೈಲರ್ಸ್ ಅಲ್ಲಿ ಸಬ್ ಟೈಪ್ಸ್ ನೋಡಿದ್ವಿ. ಪೆಡ್ಲರ್ಸ್, ಹಾಕರ್ಸ್, ಸ್ಟ್ರೀಟ್ ಟ್ರೇಡರ್ಸ್, ಚೀಪ್ ಜಾಕ್ಸ್ ಆತರ ತುಂಬಾ ನೋಡಿದ್ವಿ. ಅದೇ ತರ ಫಿಕ್ಸ್ಡ್ ಶಾಪ್ ರಿಟೈಲರ್ಸ್ ಅಲ್ಲೂ ಟೈಪ್ಸ್ ಇದೆ, ವಿಧ ಇದೆ, ತುಂಬಾ ಇಲ್ಲ, ಜಸ್ಟ್ ಟೂ ಟೈಪ್ಸ್ ಇದೆ. ಯಾವುದು? ಲಾರ್ಜ್ ಸ್ಮಾಲ್ ಅಂಡ್ ಲಾರ್ಜ್ ಇದೆ ಅಷ್ಟೇ. ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೈಲರ್ಸ್, ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೈಲರ್ಸ್ ಅಂತ ಟೂ ಟೈಪ್ಸ್ ಇದೆ. ಮತ್ತೆ ಇದ್ರಲ್ಲೂ ಸಬ್ ಟೈಪ್ಸ್ ಬರುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದನ್ನ ಹೇಳ್ತೀನಿ ಕೇಳ್ರಿ. ರಿಟೈಲರ್ಸ್ ಅಲ್ಲಿ ಎರಡನೇ ಟೈಪ್ ಯಾವುದು, ಎರಡನೇ ವಿಧ ಫಿಕ್ಸ್ಡ್ ಶಾಪ್ ರಿಟೈಲರ್ಸ್. ಈ ಫಿಕ್ಸ್ಡ್ ಶಾಪ್ ರಿಟೈಲರ್ಸ್ ಅಲ್ಲಿ ಮತ್ತೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಏನು? ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೈಲರ್ಸ್ ಮತ್ತೆ ಲಾರ್ಜ್ ರಿಟೈಲರ್ಸ್. ಫಿಕ್ಸ್ಡ್ ಶಾಪ್ ಅಲ್ಲಿ ಸ್ಮಾಲ್ ಲಾರ್ಜ್ ಅಂತ ಕ್ಯಾಟಗರಿ ಮಾಡಿದ್ದಾರೆ. ಈ ಫಸ್ಟ್ ಸ್ಮಾಲ್ ಬಗ್ಗೆ ನೋಡೋಣ. ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೈಲರ್ಸ್ ಮತ್ತೆ ಇದರಲ್ಲಿ ಕ್ಯಾಟಗರಿ ಮಾಡಿದ್ದಾರೆ, ಇದರಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ಏನಂತ ನೋಡೋಣ. ಇನ್ನು ಅದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ, ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೈಲರ್ಸ್ ಅಂದ್ರೆ ಆ ಹೆಸರಲ್ಲೇ ಇದೆ, ಇವರು ಸ್ಮಾಲ್ ಸ್ಕೇಲ್ ಅಲ್ಲಿ ಆಪರೇಷನ್ಸ್ ಮಾಡ್ತಾರೆ. ಆಪರೇಷನ್ಸ್ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಮಾಡ್ತಾರಲ್ಲ, ಆ ತರಲ್ಲ ಬೈಯಿಂಗ್ ಅಂಡ್ ಸೆಲ್ಲಿಂಗ್, ಇದನ್ನ ಆಪರೇಷನ್ ಅಂತ ಕರೀತಾರೆ. ಓಕೆನಾ? ಬಿಸ್ನೆಸ್ ಅಲ್ಲಿ ಈ ಆಪರೇಷನ್ಸ್ ನ ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ತಾರೆ. ಇವ್ರ ಹತ್ರ ರಿಸೋರ್ಸಸ್ ಬಂದ್ಬಿಟ್ಟು ಕಮ್ಮಿ ಇರ್ತವೆ, ಅಂದ್ರೆ ಇಟಿನರೆಂಟ್ ಕಂಪೇರ್ ಮಾಡಿದ್ರೆ ಜಾಸ್ತಿನೇ, ಬಟ್ ಸ್ಮಾಲ್ ಲಾರ್ಜ್ ಅಂತ ಮಾಡಿದ್ದಾರೆ. ಲಾರ್ಜ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸ್ವಲ್ಪ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಟೈಪ್ಸ್ ನೋಡ್ತಾ ಹೋದಾಗ ಅರ್ಥ ಆಗುತ್ತೆ. ಓಕೆ, ಟೈಪ್ಸ್ ನೋಡ್ತಾ ಹೋಗೋಣ. ಯಾವ್ದ್ರದ್ದು? ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೈಲರ್ಸ್ ಇಂದು ಸಬ್ ಟೈಪ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಜನರಲ್ ಸ್ಟೋರ್ಸ್. ಇದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ನೀವು ರೇಷನ್ ತರಕ್ಕೆ ಅಲ್ಲೆಲ್ಲ ಹೋಗ್ತಿರ್ತಾರಲ್ಲ, ಅವು ಜನರಲ್ ಸ್ಟೋರ್ಸ್. ಓಕೆನಾ? ಈ ಕಾವೇರಿ ಸ್ಟೋರ್ಸ್ ಇರ್ಬೋದು, ನಿಮ್ಮ ಮನೆ ಸುತ್ತಮುತ್ತ ಸ್ವಲ್ಪ ಸ್ವಲ್ಪ ದೊಡ್ಡ ಏನು ರೇಷನ್ ಅಂಗಡಿಗಳು ಇರ್ತಾವಲ್ಲ, ಅವೆಲ್ಲ ಜನರಲ್ ಸ್ಟೋರ್ಸ್ಗೆ ಎಕ್ಸಾಂಪಲ್ಸ್. ಓಕೆ, ಈ ಮನೋಹರ್ ಸ್ಟೋರ್ ಇರ್ಬೋದು, ಈ ಕಾವೇರಿ ಸ್ಟೋರ್ ಇರ್ಬೋದು, ಈ ಸಂಗಮೇಶ್ವರ ಸ್ಟೋರ್ ಇರ್ಬೋದು, ಇವೆಲ್ಲ ಯೂಶಲಿ ಚಿತ್ರದುರ್ಗದಲ್ಲಿ ಸ್ವಲ್ಪ ವೆಲ್ ನೋನ್ ಶಾಪ್ಸ್, ಜನರಲ್ ಸ್ಟೋರ್ಸ್ಗೆ ಎಕ್ಸಾಂಪಲ್ಸ್ ಅವೆಲ್ಲ. ಓಕೆನಾ? ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್? ಇವರು ಯಾವ ತರ ಪ್ರಾಡಕ್ಟ್ಸ್ ಮಾರ್ತಾರೆ ಅಂದ್ರೆ, ಇವರು ಕನ್ಸ್ಯೂಮರ್ ಗೂಡ್ಸ್ ನ ಮಾರ್ತಾರೆ. ಅದರಲ್ಲಿ ಎಸ್ಪೆಷಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನಾನ್ ಡ್ಯೂರಬಲ್ಸ್ ನ ಮಾರ್ತಾರೆ. ಏನ್ ಮಾರ್ತಾರೆ? ನಾನ್ ಡ್ಯೂರಬಲ್ಸ್ ನ ಮಾರ್ತಾರೆ. ನಾನ್ ಡ್ಯೂರಬಲ್ಸ್ ಅಂದ್ರೆ ನೀವು ಅದ್ ಪಿಕ್ಚರ್ ಅಲ್ಲಿ ನೋಡ್ತಿರ್ತೀರ, ಜಲ್ದಿ ಖಾಲಿಯಾಗಿ ಹೋಗುವಂತ ವಸ್ತುಗಳು, ಅಂದ್ರೆ ತುಂಬಾ ದಿವಸ ತುಂಬಾ ವರ್ಷ ಯೂಸ್ ಮಾಡಕ್ ಆಗೋದಿಲ್ಲ, ತುಂಬಾ ತಿಂಗಳು ತುಂಬಾ ವರ್ಷ, ಕೆಲವು ಯೂಸ್ ಗಳಲ್ಲಿ ಅವು ಖಾಲಿ ಆಗ್ಬಿಡ್ತವೆ. ಓಕೆನಾ? ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ, ಇವರು ವೆರೈಟಿ ಆಫ್ ಪ್ರಾಡಕ್ಟ್ಸ್ ನ ಮಾರ್ತಾರೆ. ಯಾವ ತರ ಪ್ರಾಡಕ್ಟ್ಸ್? ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಯಾವುದು? ನಾನ್ ಡ್ಯೂರಬಲ್ ಅಲ್ಲ. ಓಕೆನಾ? ಈ ಈಟಬಲ್ ಐಟಮ್ಸ್ ನೀವು ರೇಷನ್ ಅಂಗಡಿಯಲ್ಲಿ ಏನೇನು ತಗೋತೀರ, ಅವೆಲ್ಲ ವರ್ಷಾನುಗಟ್ಟಲೆ ಯೂಸ್ ಮಾಡಕ್ ಆಗುತ್ತಾ? ರೈಟ್? ಅವು ಕೆಲವು ಯೂಸ್ ಮಾಡಿದ ತಕ್ಷಣ ಖಾಲಿ ಆಗಿಬಿಡುತ್ತವೆ. ಏನು ಈಟಬಲ್ಸ್? ಈಟಬಲ್ಸ್ ಅಂದ್ರೆ ಎಲ್ಲ ಆಯಿಲ್ ಇರ್ಬೋದು, ರೈಸ್ ಇರ್ಬೋದು, ಪೇಸ್ಟ್ ಇರ್ಬೋದು, ಶಾಂಪೂ ಇರ್ಬೋದು, ಈ ಕಾಸ್ಮೆಟಿಕ್ಸ್ ಇರ್ಬೋದು, ದೋಸ್ ಥಿಂಗ್ಸ್. ಓಕೆ, ಇವೆಲ್ಲ. ಇದ್ರದ್ದು ದೊಡ್ಡ ಅಡ್ವಾಂಟೇಜ್ ಏನ್ ಗೊತ್ತಾ? ಯಾವ್ದ್ರದ್ದು? ಈ ಜನರಲ್ ಸ್ಟೋರ್ಸ್ ಇಂದು ಇವು ಇಲ್ಲಿ ಕನ್ಸ್ಯೂಮರ್ಸ್ ಸುತ್ತಮುತ್ತಲೇ ಇರುತ್ತೆ, ಅಂದ್ರೆ ಕನ್ವೀನಿಯಂಟ್ ಪ್ಲೇಸ್ ನಲ್ಲಿ ಇರುತ್ತೆ. ಈಗ ನಿಮ್ಮನೆ ಅಂತ ನಿಮ್ಮ ಮನೆಯಿಂದ ಹೊರಗೆ ಬಂದ್ರೆ ಜಸ್ಟ್ ಕಣ್ಣುಗೆಟುಕೋ ದೂರದಲ್ಲಿ ಓಕೆನಾ ಯಾವ್ದಾದ್ರು ಒಂದು ಜನರಲ್ ಸ್ಟೋರ್ಸ್ ಕಾಣುತ್ತೆ. ಕರೆಕ್ಟ್ ಆಗಿ ಒಂದು ಕನ್ವೀನಿಯಂಟ್ ಪ್ಲೇಸ್, ನಿಮಗೆ ಇಮಿಡಿಯೇಟ್ ಆಗಿ ನಿಮ್ಗೆ ಏನು ಬೇಕು ಅವನ್ನ ಇಮಿಡಿಯೇಟ್ ಆಗಿ ಹೋಗಿ ತಗೊಳ್ಳೋದಂತ ದೂರದಲ್ಲಿ ಇರುತ್ತೆ. ಸೊ ಇದು ಅಡ್ವಾಂಟೇಜ್, ಯಾಕಂದ್ರೆ ಕನ್ಸ್ಯೂಮರ್ಸ್ ಈಸಿಯಾಗಿ ಬಂದು ಪ್ರಾಡಕ್ಟ್ಸ್ ನ ತಗೊಂಡು ಹೋಗ್ತಾರೆ. ಅದೇ ದೂರ ಇದ್ರೆ ಕನ್ಸ್ಯೂಮರ್ಸ್ ಬರೋರು ಕಮ್ಮಿ ಆಗ್ತಾರೆ. ಕರೆಕ್ಟ್ ಇಲ್ವಾ? ಸೊ ಇದು ಒಂದು ಅಡ್ವಾಂಟೇಜ್, ಅಂದ್ರೆ ಕನ್ವೀನಿಯಂಟ್ ಪ್ಲೇಸ್ ನಲ್ಲಿ ಇರುತ್ತೆ. ಅಂದ್ರೆ ಇಲ್ಲಿ ಕನ್ಸ್ಯೂಮರ್ಸ್ ಸುತ್ತಮುತ್ತಾನೆ ಈ ಅಂಗಡಿಗಳು ಇರುತ್ತವೆ, ಜನರಲ್ ಸ್ಟೋರ್ಸ್ ಅಂತ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ, ಈಗ ನೆಕ್ಸ್ಟ್ ಟೈಪ್ ಯಾವುದು? ಇದಿಷ್ಟು ಗೊತ್ತಾಯ್ತು. ಯಾವ್ದು? ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೈಲರ್ಸ್ ನಲ್ಲಿ ಫಸ್ಟ್ ನೇ ಯಾವ್ದು? ಜನರಲ್ ಸ್ಟೋರ್ಸ್. ಎಕ್ಸಾಂಪಲ್ಸ್ ರೇಷನ್ ಅಂಗಡಿಗಳು, ನಿಮ್ ವೆಲ್ ನೋನ್ ಅಂತ ನೋಡಿದಾಗ ಮನೋಹರ್ ಇರ್ಬೋದು, ಸಂಗಮೇಶ್ವರ ಇರ್ಬೋದು, ನಿಮ್ಮ ಸುತ್ತಮುತ್ತ ಮನೆ ಸುತ್ತಮುತ್ತ ಏನ್ ಶಾಪ್ಸ್ ಇದೆ, ರೇಷನ್ ಅಂಗಡಿಗಳು, ಅವೆಲ್ಲ ಎಕ್ಸಾಂಪಲ್ಸ್. ಅವ್ರು ಯಾವ ತರ ಪ್ರಾಡಕ್ಟ್ಸ್ ಮಾರ್ತಾರೆ ಅಂದ್ರೆ, ಕನ್ಸ್ಯೂಮರ್ ಗೂಡ್ಸ್ ನ, ಅಂದ್ರೆ ನಾವು ಡೇ ಟು ಡೇ ಲೈಫ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಆ ತರ ಪ್ರಾಡಕ್ಟ್ಸ್. ಈ ಕನ್ಸ್ಯೂಮರ್ ಗೂಡ್ಸ್ ನಲ್ಲಿ ನಾನು ಮುಂಚೆನೆ ಹೇಳಿರೋ ಪ್ರಕಾರ ಎರಡು ವಿಧ ಇದೆ. ಯಾವುದು? ಡ್ಯೂರಬಲ್, ನಾನ್ ಡ್ಯೂರಬಲ್ ಅಂತ ಇದೆ. ಇವರು ಮಾರೋದು ನಾನ್ ಡ್ಯೂರಬಲ್ ಮಾತ್ರ, ಕೆಲವು ಯೂಸ್ ನಲ್ಲಿ ಖಾಲಿ ಆಗುವಂತ ವಸ್ತುಗಳು, ಈಟಬಲ್ಸ್, ಪೇಸ್ಟ್ ಇರ್ಬೋದು, ಏನು ಶಾಂಪೂ ಇರ್ಬೋದು, ಸೋಪ್ ಪೌಡರ್ ಇರ್ಬೋದು, ಎಡಿಬಲ್ ಆಯಿಲ್ ಇರ್ಬೋದು,
those things. Okay, fine. ಓಕೆ ಇನ್ನೊಂದು ಏನಂದ್ರೆ ಈ ಜನರಲ್ ಸ್ಟೋರ್ಸ್ ಬಂದ್ಬಿಟ್ಟು ಕನ್ವೀನಿಯಂಟ್ ಪ್ಲೇಸ್ ನಲ್ಲಿ ಇರ್ತವೆ ಅಂದ್ರೆ ಮನೆ ಸುತ್ತಮುತ್ತ, ಸೊ ಹಾಗಾಗಿ ಕಸ್ಟಮರ್ಸ್ ಜಾಸ್ತಿ ಬರೋ ಚಾನ್ಸಸ್ ಇದೆ. ಓಕೆ ಫೈನ್. ಈಗ ನೆಕ್ಸ್ಟ್ ನೋಡೋ, ನೆಕ್ಸ್ಟ್ ಟೈಪ್ ನೋಡೋಣ ಯಾವ್ದ್ರಲ್ಲಿ. ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೇಲರ್ಸ್ ನಲ್ಲಿ ಎರಡನೇ ವಿಧ ಯಾವುದು, ಸ್ಪೆಷಾಲಿಟಿ ಶಾಪ್ಸ್. ಈ ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ, ಈ ಸ್ಪೆಷಾಲಿಟಿ ಶಾಪ್ಸ್ ಅಂದ್ರೆ ಇವರು ಎಲ್ಲಾ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಮಾರಲ್ಲ, ಅಂದ್ರೆ ಒಂದು ಡಿಫ್ರೆಂಟ್ ಲೈನ್ಸ್ ಆಫ್ ಪ್ರಾಡಕ್ಟ್ಸ್ ಇರುತ್ತೆ. ಒಂದು ಲೈನ್ ಅಂದ್ರೆ ಏನ್ ಗೊತ್ತಾ, ಈಗ ಫುಡ್ ಲೈನ್ ಅಂದ್ರೆ ತಿನ್ನುವಂತ ವಸ್ತುಗಳೆಲ್ಲ ಬಂದ್ಬಿಡುತ್ತೆ. ಕಾಸ್ಮೆಟಿಕ್ಸ್ ಲೈನ್ ಅಂದ್ರೆ ಕಾಸ್ಮೆಟಿಕ್ಸ್ ವಸ್ತುಗಳೆಲ್ಲ ಬಂದ್ಬಿಡುತ್ತವೆ. ದೆನ್ ಮೆಡಿಕಲ್ ಲೈನ್ ಅಂದ್ರೆ ಈ ಮೆಡಿಸಿನ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಈ ತರ ಇದನ್ನೆಲ್ಲ ಒಂದೊಂದು ಲೈನ್ ಅಂತ ಕರೀತಾರೆ. ಇವರು ಸಿಂಗಲ್ ಲೈನ್ ಜೊತೆ ಮಾತ್ರ ಡೀಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕಿಡ್ಸ್ ಶಾಪ್ ಅಂದ್ರೆ ಮಕ್ಕಳಿಗೆ ಬೇಕಾದಂತ ವಸ್ತುಗಳು ಮಾತ್ರ ಇಟ್ಟಿರ್ತಾರೆ. ಮೆನ್ಸ್ ವೇರ್ ಅಂದ್ರೆ ಮೆನ್ನಿಗೆ ಬೇಕಾದಂತ ಬಟ್ಟೆಗಳು ಮಾತ್ರ ಇಟ್ಟಿರ್ತಾರೆ. ಲೇಡೀಸ್ ವೇರ್ ಅಂದ್ರೆ ಲೇಡೀಸ್ಗೆ ಬೇಕಾದಂತ ಬಟ್ಟೆಗಳು ಮಾತ್ರ ಇಟ್ಟಿರ್ತಾರೆ. ಈಗ ಸ್ಕೂಲ್ ಯೂನಿಫಾರ್ಮ್ ಅಂದ್ರೆ ಸ್ಕೂಲ್ ಯೂನಿಫಾರ್ಮ್ ಮಾತ್ರ ಇಟ್ಟಿರ್ತಾರೆ. ಈ ತರ ಟಾಯ್ಸ್ ಅಂದ್ರೆ ಟಾಯ್ಸ್ ಮಾತ್ರ ಇಟ್ಟಿರ್ತಾರೆ. ಸೊ ಈ ತರ ಶಾಪ್ಸ್ ಎಕ್ಸಾಂಪಲ್ ಯಾವುದಕ್ಕೆ, ಸ್ಪೆಷಾಲಿಟಿ ಶಾಪ್ಸ್. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ಇವರು ಈ ನಾನು ಮುಂಚೆ ಹೇಳಿದ್ನಲ್ಲ, ಜನರಲ್ ಸ್ಟೋರ್ಸ್ ಎಲ್ಲಿರ್ತವೆ, ಕನ್ಸ್ಯೂಮರ್ಸ್ ಗೆ ಕನ್ವೀನಿಯಂಟ್ ಆಗಿರೋ ಪ್ಲೇಸಸ್ ನಲ್ಲಿ ಇರುತ್ತೆ. ಬಟ್ ಇವು ಈ ಸ್ಪೆಷಾಲಿಟಿ ಶಾಪ್ಸ್ ಬಂದ್ಬಿಟ್ಟು ಸೆಂಟ್ರಲ್ ಪ್ಲೇಸ್ ನಲ್ಲಿ ಇರುತ್ತೆ. ಸೆಂಟ್ರಲ್ ಪ್ಲೇಸ್ ಅಂದ್ರೆ ಈ ಮಾರ್ಕೆಟ್ ಇರಬಹುದು, ಅಂದ್ರೆ ಜಾಸ್ತಿ ಜನ ಎಲ್ಲಿ ಸೇರೋ ಚಾನ್ಸಸ್ ಇರುತ್ತೋ ಆ ಪ್ಲೇಸಸ್ ನ ಸೆಂಟ್ರಲ್ ಪ್ಲೇಸ್ ಅಂತ ಕರೀತಾರೆ. ಆ ಪ್ಲೇಸ್ ನಲ್ಲಿ ಇರ್ತಾರೆ ಇದನ್ನ. ಓಕೆನಾ? ಸೊ ಹಾಗಾಗಿ ಇವರಿಗೆ ಜಾಸ್ತಿ ಜನ ಕಸ್ಟಮರ್ಸ್ ಅಟ್ರಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ನೆಕ್ಸ್ಟ್ ಟೈಪ್ ಯಾವುದು, ಯಾವ್ದ್ರಲ್ಲಿ ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೇಲರ್ಸ್ ನಲ್ಲಿ ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್. ಏನಿದು ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್ ಅಂದ್ರೆ ಇವರು ಎಲ್ಲಿರ್ತಾರೆ, ಇವರು ಅಷ್ಟೇ ಇಲ್ಲಿ ಕನ್ವೀನಿಯಂಟ್ ಪ್ಲೇಸ್, ಕನ್ಸ್ಯೂಮರ್ಸ್ ಗೆ ಕನ್ವೀನಿಯಂಟ್ ಪ್ಲೇಸ್ ನಲ್ಲಿ ಇರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬೀಡಾ ಸ್ಟಾಲ್ ಇರ್ಬೋದು. ಓಕೆನಾ? ಇವ್ರು ಏನ್ ಮಾಡ್ತಾರೆ, ಇವ್ರು ಯಾವ ತರ ಪ್ರಾಡಕ್ಟ್ಸ್ ನ ಮಾಡ್ತಾರೆ, ಈಟಬಲ್ ಐಟಮ್ಸ್ ಒಂದು, ಇನ್ನೊಂದು ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಓಕೆನಾ, ಸಿಗರೇಟ್ಸ್ ಇರ್ಬೋದು, ಈ ತರ ಪ್ರಾಡಕ್ಟ್ಸ್ ನ ಇವ್ರು ಮಾರ್ತಾರೆ. ನಿಮ್ಗೆ ಗೊತ್ತು ತಾನೇ ಬೀಡಾ ಸ್ಟಾಲ್ ಅಲ್ಲಿ ಇಲ್ಲ ಆ ತರ ಒಂದು ಸಣ್ಣ ಶಾಪ್ ಅಲ್ಲಿ ಯಾವ ತರ ಪ್ರಾಡಕ್ಟ್ಸ್ ನ ಮಾರ್ತಾರೆ ಅಂತ ಸ್ಟ್ರೀಟ್ ಅಲ್ಲಿ. ಓಕೆ. ಇದೇನ ಏನಾಗಿ ಎಲ್ಲಿ ಇರುತ್ತೆ, ಇದು ಗಲ್ಲಿ ಗಲ್ಲಿಯಲ್ಲಿ ಇರುತ್ತೆ, ನೋಡಿರ್ತೀರ ನೀವು. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ಇವರು ಅಷ್ಟೇ, ಯಾವ ತರ ಪ್ರಾಡಕ್ಟ್ಸ್ ನ ಮಾರ್ತಾರೆ, ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನ ಮಾರ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಡ್ಯೂರಬಲ್ ಅಲ್ಲ, ನಾನ್ ಡ್ಯೂರಬಲ್ ಪ್ರಾಡಕ್ಟ್ಸ್ ನ ಮಾರ್ತಾರೆ, ಕೆಲವೇ ಕೆಲವು ಯೂಸ್ ಗಳಲ್ಲಿ ಖಾಲಿಯಾಗುವಂತ ವಸ್ತುಗಳು. ನೆಕ್ಸ್ಟ್ ಟೈಪ್ ಯಾವುದು, ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಶಾಪ್. ಇದೆಲ್ಲ ಯಾವ್ದ್ರ ಟೈಪ್ಸ್, ಇವೆಲ್ಲ ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೇಲರ್ಸ್ ಅಲ್ಲಿ, ಸ್ಮಾಲ್ ರಿಟೇಲರ್ಸ್ ನಲ್ಲಿ. ಓಕೆನಾ? ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಶಾಪ್ ಅಂದ್ರೆ ಹೆಸರಲ್ಲೇ ಇದೆ, ಯೂಸ್ ಆಗಿರೋ ಗೂಡ್ಸ್ ನ ಮಾರುವಂತ ಶಾಪ್ಗಳು. ಓಕೆನಾ? ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಾರ್ಸ್, ಯೂಸ್ಡ್ ಕಾರ್ಸ್. ಇಲ್ಲಿ ಚಿತ್ರದುರ್ಗದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಎರಡು ಮೂರು ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಶಾಪ್ಸ್ ಇರಬಹುದು. ಅದರಲ್ಲಿ ಒಂದು ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಓಕೆನಾ? ನೋಡ್ಬೋದು. ಇವರು ಮಾರುವಂತ ಕಾರ್ಗಳು ಏನಂದ್ರೆ ಯೂಸ್ಡ್ ಕಾರ್ಸ್. ಓಕೆ. ಇಫ್ ಯು ಬೈ ದಟ್ ಪರ್ಟಿಕ್ಯುಲರ್ ಕಾರ್, ಯು ವಿಲ್ ಬಿ ಸೆಕೆಂಡ್ ಓನರ್, ಸೆಕೆಂಡ್ ಓನರ್ ಆಗ್ತಿರೋದು. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ಅಂದ್ರೆ ಯೂಸ್ ಆಗಿರೋದು. ಈ ಕಾರ್ ಮಾತ್ರ ಅಲ್ಲ, ಎಕ್ಸಾಂಪಲ್ಸ್ ಬುಕ್ಸ್ ಇರ್ಬೋದು, ಕ್ಲೋತ್ಸ್ ಇರ್ಬೋದು, ಆಟೋಮೊಬೈಲ್ಸ್ ಇರ್ಬೋದು, ಫರ್ನಿಚರ್ನು ಅಷ್ಟೇ. ಓಕೆ. ಈ ತರ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಬೇರೆಯವ್ರು ಮಾರಿರ್ತಾರೆ, ಅದಕ್ಕೆ ಸ್ವಲ್ಪ ದುಡ್ಡು ಇವ್ರು ಎಕ್ಸ್ಟ್ರಾ ಆಡ್ ಮಾಡಿ ಆಮೇಲೆ ಇನ್ನೊಬ್ರಿಗೆ ಮಾಡ್ತಾರೆ. ಇದನ್ನ ಇದನ್ನ ಎಂತ ಕರೀತಾರೆ, ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಶಾಪ್ಸ್ ಅಂತ ಕರೀತಾರೆ. ಓಕೆ. ಇಷ್ಟು ಅಂದ್ರೆ ಫೋರ್ ಟೈಪ್ಸ್ ನೋಡಿದ್ವಿ, ಯಾವ್ದ್ರಲ್ಲಿ ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೇಲರ್ಸ್ ನಲ್ಲಿ ನೋಡಿದ್ವಿ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ಯಾವ್ದ್ಯಾವ್ದು, ಜನರಲ್ ಸ್ಟೋರ್ಸ್ ನೋಡಿದ್ವಿ, ಎರಡನೇದು ಸ್ಪೆಷಾಲಿಟಿ ಶಾಪ್ಸ್ ನೋಡಿದ್ವಿ, ಮೂರನೇದು ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್ ನೋಡಿದ್ವಿ, ನಾಲ್ಕನೇದು ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಶಾಪ್ಸ್ ನೋಡಿದ್ವಿ. ಓಕೆ. ಈಗ ಸೆಕೆಂಡ್ ಟೈಪ್ ಯಾವ್ದ್ರಲ್ಲಿ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ನಲ್ಲಿ ಎರಡನೇ ವಿಧ ನೋಡೋಣ. ಯಾವುದು, ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್. ಓಕೆನಾ? ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್. ಏನಿದು ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್ ಆರ್ ಲಾರ್ಜ್ ಸ್ಟೋರ್ಸ್ ಅಂದ್ರೆ,
ಇವ್ರಿಗೂ ಫಿಕ್ಸ್ಡ್ ಶಾಪ್ ಸ್ಮಾಲ್ ರೀಟೇಲರ್ಸ್ ಒಂದೇ ವ್ಯತ್ಯಾಸ, ಅವರು ತಗೊಳ್ಳೋದು ಮಾರೋದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ, ಇವರು ತಗೊಳ್ಳೋದು ಮಾರೋದನ್ನ ಸಾರಿ ಫಿಕ್ಸ್ಡ್ ಶಾಪ್ ಸ್ಮಾಲ್ ರೀಟೇಲರ್ಸ್ ತಗೊಳ್ಳೋದು ಮಾರೋದನ್ನ ಸಣ್ಣ ಮಟ್ಟದಲ್ಲಿ ಮಾಡ್ತಾರೆ, ಇವರು ಫಿಕ್ಸ್ಡ್ ಶಾಪ್ ಲಾರ್ಜ್ ರೀಟೇಲರ್ಸ್ ಅವರು ತಗೊಳ್ಳೋದು ಮಾರೋದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಆ ಹೆಸರಲ್ಲೇ ಗೊತ್ತಾಗುತ್ತೆ, ಸ್ಮಾಲ್ ಅಂದ್ರೆ ಸಣ್ಣ ಮಟ್ಟದಲ್ಲಿ ತಗೊಳ್ಳೋದು ಕೊಳ್ಳೋದು ಅಂದ್ರೆ ಮಾರೋದು ಎಲ್ಲ ಮಾಡ್ತಾರೆ. ಇವರು ಲಾರ್ಜ್ ಅಂದ್ರೆ ತಗೊಳ್ಳೋದು ಮಾರೋದು ಎಲ್ಲನ ಸಣ್ಣ ಮಟ್ಟದಲ್ಲಿ ಮಾಡ್ತಾರೆ. ಓಕೆನಾ? ಈಗ ನಾನು ಅದಕ್ಕೆ ಎಕ್ಸಾಂಪಲ್ಸ್ ಏನ್ ಹೇಳಿದ್ದೆ, ಈ ನಿಮ್ಮ ಸಣ್ಣ ನಿಮ್ಮ ಮನೆ ಸುತ್ತಮುತ್ತ ಇರೋ ರೇಷನ್ ಅಂಗಡಿಗಳು ಇರ್ಬೋದು, ಈ ಕಾವೇರಿ ಇರ್ಬೋದು, ಈ G7 ಇರ್ಬೋದು, ದೆನ್ ಸಂಗಮೇಶ್ವರ ಇರ್ಬೋದು, ಮನೋಹರ್ ಸ್ಟೋರ್ ಇರ್ಬೋದು, ಇವೆಲ್ಲ ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೇಲರ್ಸ್ ಗೆ ಎಕ್ಸಾಂಪಲ್ಸ್ ಇವೆಲ್ಲ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ, ಈ ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್ ಗೆ ಎಕ್ಸಾಂಪಲ್ಸ್ ಏನಂದ್ರೆ ದೊಡ್ಡ ದೊಡ್ಡ ಮಾಲ್ಸ್ ಇರ್ಬೋದು. ಓಕೆ, ದೆನ್ ಬಿಗ್ ಬಜಾರು ಬರುತ್ತೆ, ಬಿಗ್ ಬಜಾರು ಬರುತ್ತೆ, ದೊಡ್ಡ ದೊಡ್ಡ ಮಾಲ್ಸ್ ಮಾಲ್ಸ್ ನೋಡಿರ್ಬೋದು, ಅಂದ್ರೆ ಗೋಪಾಲನ್ ಮಾಲ್ಸ್ ನೋಡಿರ್ತೀರ ನೀವು, ಓರಿಯನ್ ಮಾಲ್ಸ್ ನೋಡಿರ್ತೀರ, ದೆನ್ ತುಂಬಾ ಮಾಲ್ಸ್ ನೋಡಿರ್ತೀರ, ಕರೆಕ್ಟ್ ಅಲ್ವಾ? ಗರುಡ ಮಾಲ್ಸ್ ನೋಡಿರ್ತೀರ, ಗರುಡ ಮಾಲ್ ನೋಡಿರ್ತೀರ, ಮಂತ್ರಿ ಮಾಲ್ ನೋಡಿರ್ತೀರ, ಬ್ಯಾಂಗ್ಳೂರಲ್ಲಿ ಸಿಗುತ್ತೆ ಈ ಮಾಲ್ಸ್ ಎಲ್ಲ. ಈ ಮಾಲ್ಸ್ ಎಲ್ಲ ಯಾವ್ದಕ್ಕೆ ಎಕ್ಸಾಂಪಲ್ ಅಂದ್ರೆ ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್ ಗೆ ಎಕ್ಸಾಂಪಲ್. ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೇಲರ್ಸ್ ಗೆ ಏನ್ ಎಕ್ಸಾಂಪಲ್ ಹೇಳಿದ್ದೆ ನಾನು, ಈ ನಿಮ್ಮನೆ ಸುತ್ತಮುತ್ತ ಇರೋ ಸಣ್ಣ ಪುಟ್ಟ ಅಂಗಡಿಗಳು ಅಂದ್ರೆ ರೇಷನ್ ಅಂಗಡಿಗಳು, ಈ G7, ದೆನ್ ಮನೋಹರ್ ಸ್ಟೋರ್ ಇರ್ಬೋದು, ಸಂಗಮೇಶ್ವರ ಇರ್ಬೋದು, ಇವೆಲ್ಲ ಎಕ್ಸಾಂಪಲ್ಸ್ ಅವು ಸ್ಮಾಲ್ ರಿಟೇಲರ್ಸ್ ಗೆ. ಲಾರ್ಜ್ ಅಂತ ಬಂದಾಗ ಮಾಲ್ಸ್, ಡೈರೆಕ್ಟ್ ಆಗಿ ಮಾಲ್ಸ್ ಅಂತ ನೆನ್ಪಿಟ್ಕೊಳ್ರಿ. ಓಕೆನಾ? ಬಿಗ್ ಬಜಾರ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ದಾವಣಗೆರೆಯಲ್ಲಿ ಬಿಗ್ ಬಜಾರ್ ಇದೆ, ರಿಲಯನ್ಸ್ ಇದೆ, ಕೆಲವೊಂದು ಮಾಲ್ಸು ಇದೆ. ಓಕೆನಾ? ಬೆಂಗಳೂರು ಹೋದಾಗ ಒರಿಯನ್, ಗರುಡ ಮಾಲ್ ಇರ್ಬೋದು, ದೆನ್ ಮಂತ್ರಿ ಮಾಲ್ ಇರ್ಬೋದು, ದೀಸ್ ಆರ್ ದ ಎಕ್ಸಾಂಪಲ್ಸ್. ಸೊ ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್ ಗೂ ಸ್ಮಾಲ್ ಗೂ ವ್ಯತ್ಯಾಸ ಒಂದೇ. ಓಕೆ, ಸ್ಮಾಲ್ ಅವರು ಸ್ಮಾಲ್ ಸ್ಕೇಲ್ ಅಲ್ಲಿ ಆಪರೇಷನ್ಸ್ ಮಾಡ್ತಾರೆ, ಲಾರ್ಜ್ ಸ್ಕೇಲ್ ಅವರು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾರೆ, ಏನ ತಗೊಳ್ಳೋದು ಕೊಳ್ಳೋದು ಅಂದ್ರೆ ಆಪರೇಷನ್ಸ್. ಯು ಗಾಟ್ ದ ಪಾಯಿಂಟ್ ರೈಟ್? ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮಗೆ ಯಾವಾಗ ಇವ್ರದ್ದು ಫೀಚರ್ಸ್ ನೋಡ್ತಾ ಹೋಗೋಣ. ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್ ಫೀಚರ್ಸ್ ಎಲ್ಲ ಟೈಪ್ಸ್ ನೋಡ್ತಾ ಹೋಗೋಣ. ಓಕೆ, ಈಗ ಫಿಕ್ಸ್ಡ್ ಶಾಪ್ ಸ್ಮಾಲ್ ಅಲ್ಲಿ ಟೈಪ್ಸ್ ನೋಡಿದ್ವಿ. ಓಕೆ, ಏನು ಜನರಲ್ ಸ್ಟೋರ್ಸ್ ನೋಡಿದ್ವಿ, ದೆನ್ ಯಾವ್ದು ನೋಡಿದ್ವಿ, ಈ ಸೆಕೆಂಡ್ ಹ್ಯಾಂಡ್ ಸ್ಟ್ರೀಟ್ ಸ್ಟಾಲ್ ಇವೆಲ್ಲ ನೋಡಿದ್ವಿ. ಅದೇ ತರ ಫಿಕ್ಸ್ಡ್ ಶಾಪ್ ಲಾರ್ಜ್ ಅಲ್ಲೂ ಟೈಪ್ಸ್ ಇದಾವೆ. ಯಾವುದು? ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಏನಿದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂದ್ರೆ, ಎಕ್ಸಾಂಪಲ್ ಹೇಳಿದ್ನಲ್ಲ ಮಾಲ್ಸ್ ಅಷ್ಟೇ, ಆಯ್ತಾ? ಇವರು ಅಂಡರ್ ಒನ್ ರೂಫ್ ಅಲ್ಲಿ ಎಲ್ಲಾ ತರ ಲೈನ್ಸ್ ಆಫ್ ದ ಪ್ರಾಡಕ್ಟ್ಸ್ ನ ಮಾಡ್ತಾರೆ. ಎಲ್ಲಾ ಲೈನ್ಸ್ ಅಂದ್ರೆ ಹೌಸ್ ಹೋಲ್ಡ್ ಇರ್ಬೋದು, ಗಾರ್ಮೆಂಟ್ ಇರ್ಬೋದು, ದೆನ್ ವೆಜಿಟೇಬಲ್ಸ್ ಇರ್ಬೋದು, ರೇಷನ್ ಇರ್ಬೋದು, ದೆನ್ ಈಟಬಲ್ಸ್ ಇರ್ಬೋದು. ಸೊ ಇವನ್ನ ಎಲ್ಲಾ ತರ ಲೈನ್ಸ್ ಆಫ್ ದ ಪ್ರಾಡಕ್ಟ್ಸ್ ನ ಒಂದೇ ಅಂಡರ್ ಒನ್ ರೂಫ್ ಅಂದ್ರೆ ಒಂದೇ ಬಿಲ್ಡಿಂಗ್ ಅಲ್ಲಿ ಸಿಗೋ ತರ ಮಾಡ್ತಾರೆ. ಈಗ ನೀವು ಮಾಲ್ಸ್ ಹೋದ್ರಿ, ಏನ್ ಎಕ್ಸಾಂಪಲ್, ಅಲ್ಲಿ ಒಂದೊಂದ್ಸರಿ ಆಟೋಮೊಬೈಲ್ಸ್ ಸಿಗುತ್ತೆ ರೇರ್ ಕೇಸಸ್ ನಲ್ಲಿ. ಫಸ್ಟ್ ಏನ್ ಸಿಗುತ್ತೆ? ಗಾರ್ಮೆಂಟ್ಸ್ ಸಿಗುತ್ತೆ. ಎರಡನೇದು ರೆಸ್ಟೋರೆಂಟ್ಸ್ ಇರುತ್ತೆ. ಓಕೆನಾ? ಮೂರನೇದು ಈ ಹೌಸ್ ಹೋಲ್ಡ್ ಗೆ ಬೇಕಾದಂತ ಥಿಂಗ್ಸ್ಗಳು ಅಂದ್ರೆ ಕಿಚನ್ ವೇರ್ಸ್ ಇರ್ಬೋದು, ಪ್ಲಸ್ ಅದಾದ್ಮೇಲೆ ರೇಷನ್ ಶಾಪು ಇರುತ್ತೆ. ಸೊ ಈ ತರ ಒಂದ್ ಬಿಲ್ಡಿಂಗ್ ಅಲ್ಲಿ ಎಲ್ಲಾ ತರ ಪ್ರಾಡಕ್ಟ್ಸ್ ಸಿಗೋದು. ಅದನ್ನ ಏನಂತ ಕರಿತೀವಿ ನಾವು? ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ಕರಿತೀವಿ. ಓಕೆನೆ? ಈ ಜನರಲ್ ಸ್ಟೋರ್ಸ್ ನೋಡಿದ್ವಲ್ಲ, ನಿಮ್ಮ ಸುತ್ತಮುತ್ತ ಇರೋ ಸಣ್ಣ ಪುಟ್ಟ ಅಂಗಡಿಗಳು, ಅದಕ್ಕೂ ಇದಕ್ಕೆ ವ್ಯತ್ಯಾಸ ಇದೆ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್? ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದು ಫೀಚರ್ಸ್ ನೋಡ್ತಾ ಹೋಗೋಣ. ಇದು ಫಸ್ಟ್ ಟೈಪ್. ಯಾವ್ದ್ರಲ್ಲಿ? ಲಾರ್ಜ್ ಸ್ಕೇಲ್ ಫಿಕ್ಸ್ಡ್ ಶಾಪ್ ಲಾರ್ಜ್ ಸ್ಕೇಲ್ ಅಲ್ಲಿ ಇದು ಫಸ್ಟ್ ಟೈಪ್. ಅದರಲ್ಲಿ ಫೀಚರ್ಸ್ ನೋಡ್ತಾ ಹೋಗೋಣ, ಫೀಚರ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಓಕೆನಾ? ಎ ಮಾಡರ್ನ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಪ್ರೊವೈಡ್ ಆಲ್ ದ ಫೆಸಿಲಿಟೀಸ್ ಸಚ್ ಆಸ್ ರೆಸ್ಟೋರೆಂಟ್, ಟ್ರಾವೆಲ್ ಅಂಡ್ ಇನ್ಫಾರ್ಮೇಶನ್ ಬ್ಯೂರೋ, ಟೆಲಿಫೋನ್ ಬೂತ್, ರೆಸ್ಟೋರೆಂಟ್. ಅಂದ್ರೆ ಈ ಮಾಡರ್ನ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇದೆಯಲ್ಲ, ಎಕ್ಸಾಂಪಲ್ಸ್ ಮಾಲ್ಸ್ ತಗೊಳ್ರಿ, ತಗೊಂಡಾಗ ಅಲ್ಲೆಲ್ಲ ಫೆಸಿಲಿಟಿ ನೀವು ಹೋಗಿರ್ತೀರ, ರೆಸ್ಟೋರೆಂಟ್ ಇರುತ್ತವೆ, ಟ್ರಾವೆಲ್ ಫೆಸಿಲಿಟಿ ಇರುತ್ತೆ. ಓಕೆ, ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ, ಏನೋ ದೆನ್ ಕಾಲ್ ಮಾಡೋ ಫೆಸಿಲಿಟಿ ಇರುತ್ತೆ, ರೆಸ್ಟ್ ರೂಮ್ಸ್ ಇರುತ್ತೆ. ಓಕೆನಾ? ಪಾರ್ಕಿಂಗ್ ಫೆಸಿಲಿಟಿ ಇರುತ್ತೆ, ಲಿಫ್ಟ್ ಫೆಸಿಲಿಟಿ ಇರುತ್ತೆ. ಓಕೆನಾ? ಈ ಟ್ರಾವೆಲ್ ಅಂದ್ರೆ
ಈ ಲಿಫ್ಟ್ ಇರ್ಬೋದು, ಓಕೆ, ಇವನ್ನೆಲ್ಲ ಏನಂತ ಕರೀತಾರೆ, ಟ್ರಾವೆಲ್ ಫೆಸಿಲಿಟಿ ಅಂತ ಕರೀತಾರೆ. ಈ ಟ್ರಾವೆಲ್ ಫೆಸಿಲಿಟಿ ಅಂದ್ರೆ ಲಿಫ್ಟ್ ಸರ್ವಿಸ್ ಕೊಡ್ಬೋದು, ಇಲ್ಲ ಎಸ್ಕಲೇಟರ್ ಅಂದ್ರೆ ಮೂವಿಂಗ್ ಸ್ಟೇರ್ಕೇಸ್ ಮೂವ್ ಆಗ್ತಿರ್ತಾರೆ ಗೊತ್ತಾ, ಅದನ್ನ ಎಸ್ಕಲೇಟರ್ ಅಂತಾರೆ. ಪ್ಲಸ್ ನೀವು ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಟ್ರಾವೆಲ್ ಮಾಡೋದಕ್ಕೆ ಅಲ್ಲಿ ಟ್ರಾವೆಲ್ಸ್ ಬುಕಿಂಗ್ ಸೆಂಟರ್ಸ್ ಇರುತ್ತೆ, ಕಾಲ್ ಮಾಡೋದಕ್ಕೆ ಟೆಲಿಫೋನ್ ಬೂತ್ಸ್ ಇರುತ್ತೆ, ರೆಸ್ಟ್ರೂಮ್ಸ್ ಇರುತ್ತೆ, ದೆನ್ ಬೇರೆ ಶಾಪ್ಸ್ ಎಲ್ಲ ಇರುತ್ತೆ, ಪ್ಲಸ್ ಪಾರ್ಕಿಂಗ್ ಸರ್ವಿಸ್ ಕೊಡ್ತಾರೆ. ಈ ತರ ಕೊಡೋದ್ರ ಮೂಲಕ ಏನ್ ಮಾಡ್ತಾರೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇವರು ಜಾಸ್ತಿ ಮಾಡ್ತಾರೆ. ಇದು ಒಂದು ಫೀಚರ್ ಆಫ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇಂದು, ಓಕೆನಾ. ಎರಡನೇದು ಏನಂದ್ರೆ, ಈ ಸ್ಟೋರ್ ಇಂದು ಸೈಜ್ ಲಾರ್ಜ್ ಇರುತ್ತೆ, ಗೊತ್ತಾ ನಿಮಗೆ, ಮಾಲ್ ಅಂತ ಹೋದಾಗ ಅದರ ಸೈಜ್ ಬಂದ್ಬಿಟ್ಟು ಲಾರ್ಜ್ ಇರುತ್ತೆ. ಸೊ ಹಾಗಾಗಿ ಲಾರ್ಜ್ ಇರೋದ್ರಿಂದ ಕ್ಯಾಪಿಟಲ್ ಜಾಸ್ತಿ ಹಾಕಿರ್ತಾರೆ. ಇದು ಒಂದ್ ಪರ್ಸನ್ ಇಂದ ಹಾಕೋಕೆ ಸಾಧ್ಯ ಇಲ್ಲ. ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ, ತುಂಬಾ ಜನ ಸೇರಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದನ್ನ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕರೀತಾರೆ. ಅಂದ್ರೆ ಇದನ್ನ ಯಾರು ನಡೆಸ್ತಿರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅಂದ್ರೆ ಒಂದ್ 50 ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದ್ರಲ್ಲಿ ಒಂದು 10 ಜನ ಚೂಸ್ ಮಾಡಿರ್ತಾರೆ ವೋಟ್ ಹಾಕಿ. ಆ ಬೋರ್ಡ್ ಅವ್ರನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಕರೀತಾರೆ. ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಡಿಸಿಷನ್ ತಗೊಂಡು ಇದನ್ನ ರನ್ ಮಾಡ್ತಿರ್ತಾರೆ, ಓಕೆನಾ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಎರಡನೇ ಫೀಚರ್ಸ್ ಆಯ್ತು. ಮೂರನೇ ಫೀಚರ್ ಏನಂದ್ರೆ, ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಬಂದ್ಬಿಟ್ಟು ರಿಟೈಲಿಂಗ್ ಫಂಕ್ಷನ್ ಮಾಡುತ್ತೆ, ವೇರ್ ಹೌಸಿಂಗ್ ಫಂಕ್ಷನ್ ಮಾಡುತ್ತೆ, ಓಕೆನಾ. ಇವ್ರೇನ್ ಮಾಡ್ತಾರೆ ಅಂದ್ರೆ, ಈ ಮಾಲ್ಸ್ ಬಂದ್ಬಿಟ್ಟು ಹೋಲ್ಸೇಲರ್ಸ್ ಇಂದ ತಗೊಳ್ಳಲ್ಲ, ಯೂಶಲಿ ಎಲ್ಲಿಂದ ತಗೋತಾರೆ ಅಂದ್ರೆ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ಇಂದ ತಗೋತಾರೆ, ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ಇಂದ ತಗೋತಾರೆ. ಆದ್ರೂ ಇವ್ರನ್ನ ರಿಟೈಲರ್ಸ್ ಅಂತ ಏನಕ್ಕೆ ಕರೀತಾರೆ ಅಂದ್ರೆ, ಇವರು ಬಲ್ಕ್ ಅಲ್ಲಿ ಮಾರೋದಿಲ್ಲ, ಇವ್ರ ಹತ್ರ ಬಲ್ಕ್ ಅಲ್ಲಿ ತಗೋತಾರ ಇಲ್ಲ. ಈಗ ಹೋಲ್ಸೇಲರ್ ಇದ್ದಾನೆ, ಅವನು ಮ್ಯಾನುಫ್ಯಾಕ್ಚರ್ ಹತ್ರ ತಗೋತಾನೆ, ಬಟ್ ಅವನು ರಿಟೈಲರ್ಸ್ ಗೆ ಬಲ್ಕ್ ಅಲ್ಲಿ ಕೊಡ್ತಾನೆ. ಅಂದ್ರೆ ಅಕ್ಕಿ ಅಂತ ಬಂದಾಗ ಒಂದು 50 ಟನ್ನು ಆತರ, ಯು ಗಾಟ್ ದ ಪಾಯಿಂಟ್, ರೈಟ್? ಒಂದ್ 20 ಟನ್ನು 10 ಟನ್ ಆತರ ಕೊಡ್ತಾನೆ. ಈಗ ಇವರು ಮ್ಯಾನುಫ್ಯಾಕ್ಚರಿಂದ ತಗೊಂತಾರೆ, ಬಟ್ ಕನ್ಸ್ಯೂಮರ್ಸ್ ತಗೊಂತಾರೆ ಇವ್ರ ಹತ್ರ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಬಲ್ಕ್ ಅಲ್ಲಲ್ಲ, ಒಂದು ಸಣ್ಣ ಮಟ್ಟಕ್ಕೆ ಅಕ್ಕಿ, ಒಂದು 50 ಕೆಜಿ 100 ಕೆಜಿ, ಅದಕ್ಕೆ ಇವ್ರನ್ನ ರಿಟೈಲರ್ಸ್ ಅಂತ ಕರೀತಾರೆ. ಅಂದ್ರೆ ಸಣ್ಣ ಮಟ್ಟದಲ್ಲಿ ಮಾರ್ತಾರೆ ಇವ್ರು. ಇವ್ರೇನ್ ಮಾಡ್ತಾರೆ, ಎರಡು ಫಂಕ್ಷನ್ ಮಾಡ್ತಾರೆ, ಇವರು ರಿಟೈಲಿಂಗು ಮಾಡ್ತಾರೆ, ಹೋಲ್ಸೇಲ್ ವೇರ್ ಹೌಸಿಂಗು ಮಾಡ್ತಾರೆ. ಯಾಕೆ ವೇರ್ ಹೌಸಿಂಗ್ ಅಂದ್ರೆ, ಇವರು ಹೋಲ್ಸೇಲರ್ಸ್ ಹತ್ರ ತಗೊಳ್ಳಲ್ಲ, ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ಹತ್ರ ಬಲ್ಕ್ ಅಲ್ಲಿ ತಗೊಳ್ತಾರೆ. ಬಲ್ಕ್ ಅಲ್ಲಿ ತಗೊಂಡು ವೇರ್ ಹೌಸ್ ಅಲ್ಲಿ ಸೇಫ್ ಆಗಿಟ್ಟು ಕನ್ಸ್ಯೂಮರ್ಸ್ ಗೆ ಸಣ್ಣ ಸಣ್ಣ ಮಟ್ಟದಲ್ಲಿ ಮಾರ್ತಾ ಹೋಗ್ತಾರೆ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಸೊ ಈಗ ಮಾಡೋದ್ರಿಂದ ಮಿಡ್ಲ್ ಮ್ಯಾನ್ ನ ಎಲಿಮಿನೇಟ್ ಮಾಡ್ತಾರೆ. ಯಾರು ಇಲ್ಲಿ ಮಿಡ್ಲ್ ಮ್ಯಾನ್? ಹೋಲ್ಸೇಲರ್ಸ್. ಹೋಲ್ಸೇಲರ್ಸ್ ಇಲ್ಲಿ ಎಲಿಮಿನೇಟ್ ಆಗ್ತಾರೆ, ಇಲ್ಲಿ ಅವ್ರು ಇರೋದಿಲ್ಲ ಇಲ್ಲಿ. ಓಕೆ, ಇನ್ನೊಂದು ಫೀಚರ್ ಏನಂದ್ರೆ, ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ಓಕೆ, ದಟ್ಸ್ ರಿಪೀಟ್ ಇದು. ಓಕೆ, ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಥ್ಯಾಂಕ್ ಯು. ವಿ ಶಲ್ ಕಂಟಿನ್ಯೂ ದ ನೆಕ್ಸ್ಟ್ ಟಾಪಿಕ್ ಇಂದ ನೆಕ್ಸ್ಟ್ ಕ್ಲಾಸ್. ಯಾವ್ದ್ರ ಬಗ್ಗೆ? ಸೇಮ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇಂದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನೋಡ್ತಾ ಹೋಗೋಣ. ಓಕೆನಾ? ಓಕೆ, ಥ್ಯಾಂಕ್ ಯು.